ಪ್ರತಿಯೊಂದು ಅವಾರ್ಡ್, ಪ್ರತಿಯೊಂದು ಏನೇ ಒಂದು ಇವೆಂಟ್ ಮಾಡಬೇಕಂದ್ರು ಒಂದು ಸೆಂಚುರಿ ಹೊಡಿತಾರೆ ಎಲ್ಲರಿಗೂ, ಒಂದು ಟಾರ್ಗೆಟ್ ನಂಬರ್ ಅಂತ, ಲೈಕ್ 5, 10, 15. ಸೊ ಆ ಟಾರ್ಗೆಟ್ ನಂಬರ್ 10th ಇಯರ್ ಸೆಲೆಬ್ರೇಷನ್ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇದೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಸೈಮಾ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಯಾವಾಗಲೂ ಔಟ್ ಆಫ್ ದ ಕಂಟ್ರಿ ದುಬಾಯ್ ಮಲೇಷ್ಯಾದಲ್ಲಿ ನಡೀತಾ ಇತ್ತು. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಹೈದ್ರಾಬಾದಲ್ಲಿ ನಡೀತು, ಸೊ ಕೋವಿಡ್ ಪ್ರಾಬ್ಲಮಿಂದ. ಸೊ ಅಲ್ಲಿ ನನಗೆ ಅವಾರ್ಡ್ ಸಿಕ್ತು, ಖುಷಿ ಆಯ್ತು ಯಾಕಂದ್ರೆ ನಮ್ಮ ಇಂಡಿಯಾದಲ್ಲೇ ಅವಾರ್ಡ್ ನಂಗೆ ಬಂತು ಅಂತ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ನಮ್ಮ ಬೆಂಗಳೂರಿಗೆ ಬಂದಿದೆ, ಅದು ಇನ್ನೂ ತುಂಬ ಖುಷಿಯಾದ ವಿಷಯ. ಅದು 10th ಸೆಲೆಬ್ರೇಷನ್ ಇಲ್ಲಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಸ್ಪೆಷಲಿ ಟು ಟ್ರಿಬ್ಯೂಟ್ ಆರ್ ಲೆಜೆಂಡರಿ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಅದು ತುಂಬಾ ಗ್ರೇಟ್ ಥಿಂಗ್. ಆ್ಯಂಡ್ ವಿಷ್ಣು ಬೃಂದಾ ಅವರು ಈ ಒಂದು ಈವೆಂಟ್ನ ತುಂಬ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. 4 ಇಂಡಸ್ಟ್ರಿ 4 ಸ್ಟೇಟ್ನ ಒಟ್ಟಿಗೆ 4 ಸ್ಟೇಟ್ನ ದಿಗ್ಗಜರುಗಳನ್ನೆಲ್ಲ ಸ್ಟೇಜ್ ಮೇಲೆ ಕಳಿಸಿ ಅವ್ರಿಗೆ ಅವಾರ್ಡ್ನ ಕೊಟ್ಟು, ಮತ್ತು ಅವ್ರ ಒಂದು ಫ್ಯಾಮಿಲಿ ಥರ ಒಂದು ಗೆಟ್ ಟುಗೆದರ್ ಪಾರ್ಟಿ ಎಲ್ಲ ಕೊಟ್ಟು ಒಂದು ನಮಗೊಂಥರ ಗೆಟ್ ಟುಗೆದರ್ ಎಲ್ಲರೂ ಮೀಟ್ ಮಾಡೋವಂಥ ಅವಕಾಶ ಒಂದು ಕಲ್ಪಿಸ್ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ವೆರಿ ಹ್ಯಾಪಿ, ಈ ಥರ ನಡೀತಾ ಇರಬೇಕು ಯಾವಾಗಲೂ. ವಿ ಆರ್ ಆಲ್ಸೋ ಸೋ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಸೊ September 10th, 11th ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಸೆಲೆಬ್ರೇಷನ್. ಬಿಗ್ ಬಾಸ್ ಬಗ್ಗೆ, ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನಾನು ಇದ್ದಿದ್ದು season 4, ದಟ್ ಇಸ್ ಆನ್ 2016. ಇಟ್ಸ್ ಬಿನ್ ಮೋರ್ ದೆನ್ 4 ಇಯರ್ಸ್. ನಾನು ತುಂಬ ಫಾಲೋಅಪ್ ಮಾಡಲ್ಲ, ಕಮ್ಮಿ. ಈ ಸತಿ OTTಲಿ ಬಂದಿದೆ, ಅಷ್ಟು ಐಡಿಯಾನೂ ಇಲ್ಲ, ಯಾಕೆಂದರೆ ಸ್ವಲ್ಪ ಈಗ ನಮ್ಮ ಪೆಟ್ರೋಮ್ಯಾಕ್ಸ್ ರಿಲೀಸ್ ಆದಮೇಲೆ ಒಂದಷ್ಟು ಮೂವಿ ಅದು ಇದು ಓಡಾಟ ಟ್ರಾವೆಲಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಎವ್ರಿಬಡಿ ಈಸ್ ಡೂಯಿಂಗ್ ರಿಯಲಿ ಗುಡ್, ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್, ಆ್ಯಂಡ್ ಗಿವ್ ಯುವರ್ ಬೆಸ್ಟ್, ಮೇ ದ ಬೆಸ್ಟ್ ಪರ್ಸನ್ ಗನ್ ವಿನ್. ಥ್ಯಾಂಕ್ ಯು. ಆ್ಯಕ್ಚುಲಿ 2021 ನಿಮಗೆ ಗೊತ್ತಿದ್ದಂಗೆ ಥಿಯೇಟರ್ಸ್ ಎಲ್ಲ ಓಪನ್ ಆಗಿದ್ದು ತುಂಬ ಕಮ್ಮಿ, ಆಮೇಲೆ ಮೂವೀಸ್ಗಳು ಸ್ವಲ್ಪ ತುಂಬಾ ಕಮ್ಮಿ. ಅದರಲ್ಲಿ ಸಿಕ್ಕಾಪಟ್ಟೆ ಮೂವೀಸ್ ಏನು ರಿಲೀಸ್ ಆಗಲಿಲ್ಲ, ಬಟ್ ಅದರಲ್ಲಿ ತುಂಬ ಹೆಸರು ಮಾಡಿದಂದರೆ ಯುವರತ್ನ, ರಾಬರ್ಟ್, ಆಮೇಲೆ ಗರುಡ ವಾಹನ ವೃಷಭ ವಾಹನ ಗರುಡ ಗಮನ ಆ ಮೂವಿ, ಆ ಥರ ಒಂದು ಕೆಲವೇ ಲೈಕ್ ತುಂಬ ಒಳ್ಳೆ ಮೂವಿಗಳು ರಿಲೀಸ್ ಆಗಿದೆ. ಇನ್ಫ್ಯಾಕ್ಟ್ ಅದೆಲ್ಲ ತುಂಬ ಹ್ಯೂಜ್ ಇಂಪ್ಯಾಕ್ಟ್ ಮಾಡಿದೆ ಪ್ರತಿಯೊಬ್ಬ ಆಡಿಯನ್ಸ್ಗೂ. ಸೊ ಗುಡ್, ಆ ಥರ ಮೂವಿಗಳು ಎಲ್ಲ, ಎಸ್ಪೆಷಲಿ ರಾಬರ್ಟ್ ಒಂದು 10 ನಾಮಿನೇಷನ್ ಆಗಿದೆ ಆ್ಯಂಡ್ ಹೈಯೆಸ್ಟ್ ನಾಮಿನೇಷನ್ ಅಂತೆ ನಾನು ನೋಡಿದೆ. ಆ್ಯಂಡ್ ಐ ಮೀನ್ ಈಗಲ್ಲಿ ವೇಟಿಂಗ್ ಟು ಸಿ ಯಾರ್ಯಾರು ಯಾವ ಅವಾರ್ಡ್ ಹೋಗ್ತಾರೆ, ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಆ್ಯಂಡ್ ಡಿಫ್ರೆಂಟ್ ಸ್ಟೇಟಿಂದ ಯಾರೆಲ್ಲ ಸೆಲೆಬ್ರಿಟೀಸ್ ಆರ್ ಕಮಿಂಗ್ ಟು ಆ ಬ್ಯಾಂಗ್ಳೂರ್ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ.